ಎಲ್ಲ ವೀಕ್ಷಕರಿಗೂ ವಿಜಯವಾಣಿಯ ಡಿಜಿಟಲ್ ವೇದಿಕೆಗೆ ಸ್ವಾಗತ ಭಾರತೀಯ ಸಂಪ್ರದಾಯದಲ್ಲಿ ಮತ್ತು ಭಾರತದ ಸರ್ವಧರ್ಮೀಯರು ಯಾವುದೇ ಪಂಥಗಳ ಮತಗಳ ಧರ್ಮಗಳ ಭೇದವಿಲ್ಲದೆ ಪೂಜಿಸುವಂತಹ ಏಕೈಕ ದೇವತೆ ಗಣಪತಿ ಎಲ್ಲ ಹಿಂದೂ ಸಂಪ್ರದಾಯಸ್ಥರ ಮನೆಯಲ್ಲೂ ಕೊನೆಯ ಪಕ್ಷ ಗಣಪತಿಯ ಚಿತ್ರ ಅಥವಾ ಫೋಟೋ ಆದರೂ ನೋಡಲಿಕ್ಕೆ ಸಿಗ್ತದೆ ಅಂತಹ ಸರ್ವರಿಂದಲೂ ಮಾನ್ಯನಾದ ಪೂಜಿತನಾದ ದೇವತೆ ಗಣಪತಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯಂದು ಗಣೇಶ ಚತುರ್ಥಿ ಗಣಪತಿಯ ಹಬ್ಬ ಆಚರಣೆ ಇದು ಭಾರತೀಯ ಸಂಪ್ರದಾಯದಲ್ಲಿ ಒಂದು ಬಹಳ ವಿಶಿಷ್ಟ ಸ್ಥಾನವನ್ನು ಪಡೆದಂತಹ ಗಣಪತಿಯ ಹಬ್ಬ ಗಣಪತಿಯು ಆಕಾಶಕ್ಕೆ ಅಭಿಮಾನಿ ಶಬ್ದಗಳ ಅಭಿವ್ಯಕ್ತಿ ಆಕಾಶದಲ್ಲೇ ಆಗುವುದರಿಂದ ಶಬ್ದಗಳಿಂದ ಕೂಡಿದಂತಹ ಜ್ಞಾನ ವಿದ್ಯೆ ಎಲ್ಲ ವಿಧವಾದ ಶಾಸ್ತ್ರಗಳಿಗೂ ಗಣಪತಿ ಅಭಿಮಾನಿ ಅಂತ ಅನಿಸ್ಕೊಳ್ತಾನೆ ಆದ್ದರಿಂದಲೇ ಗಣಪತಿಯನ್ನು ವಿದ್ಯಾಭಿಮಾನಿನಿ ಅಂತ ಕರೆದಿದ್ದಾರೆ ಹೀಗೆ ಅನೇಕ ಹೆಸರುಗಳಿಂದ ಗಣಪತಿ ನಾಮಾಂಕಿತನಾಗಿದ್ದಾರೆ ಕೆಲವೊಂದು ವಿಶೇಷವಾದ ಹೆಸರುಗಳ ಅರ್ಥವನ್ನು ತಿಳಿಯುವ ಪ್ರಯತ್ನ ಮಾಡೋಣ ಗಣಪತಿಯನ್ನು ಗಜಮುಖ ಅಂತ ಕರೆದರು ಗಣಪತಿಯ ಮುಖ ಗಜಾಕಾರವಾಗಿದ್ದು ಆದ್ದರಿಂದ ಗಜಮುಖ ಇದು ನೋಡಲು ತಿಳಿಯುವಂತಹ ಅರ್ಥ ಇದರ ಹಿನ್ನೆಲೆ ಏನೆಂದರೆ ಗಣಪತಿಯು ವಿಶ್ವಂಭರ ನಾಮಕ ಪರಮಾತ್ಮನ ವಿಶೇಷ ಉಪಾಸನೆಯನ್ನು ಮಾಡ್ತಾರೆ ಈ ವಿಶ್ವಂಭರ ನಾಮಕ ಪರಮಾತ್ಮನ ಹತ್ತೊಂಬತ್ತು ಮುಖಗಳಲ್ಲಿ ಮಧ್ಯದ ಮುಖವಾದಂತಹದ್ದು ಅದು ಗಜಾಕಾರವಾಗಿದೆ ಆ ಗಜಾಕಾರದ ಉಪಾಸನೆಯನ್ನು ಗಣಪತಿ ಸದಾ ಮಾಡುವುದರಿಂದ ಗಣಪತಿಯ ಮುಖ ಗಜಮುಖವಾದದ್ದು ಆದ್ದರಿಂದ ಗಣಪತಿಯನ್ನು ಗಜಮುಖ ಅಂತ ಕರೀತಾರೆ ಇನ್ನು ಗಣಪತಿಯನ್ನು ಏಕದಂತ ಅಂತ ಕರೀತಾರೆ ನೋಡಲು ಮೂರ್ತಿಯಲ್ಲಿ ಒಂದು ದಂತ ಪೂರ್ಣವಾಗಿದೆ ಇನ್ನೊಂದು ದಂತ ಅರ್ಧವಾಗಿದೆ ಆದ್ದರಿಂದ ಏಕದಂತ ಸರಿ ಆದರೆ ಈ ಏಕದಂತನಾಗಲು ಕಾರಣ ಏನು ಅಂದರೆ ಒಮ್ಮೆ ಗಣಪತಿ ಬ್ರಹ್ಮಲೋಕದಿಂದ ಬರುವಾಗ ತೆಳಗೆ ಬಿದ್ದನಂತೆ ಅದನ್ನು ನೋಡಿದ ಚಂದ್ರ ಚಂದ್ರಲೋಕದಿಂದ ಚಂದ್ರನಿಗೆ ತಾನು ತುಂಬ ಸುಂದರವಾಗಿದ್ದೇನೆ ಎಂಬುವಂತಹ ಗರ್ವ ಸ್ವಲ್ಪ ಬಂದಿತ್ತಂತೆ ಆದ್ದರಿಂದ ಗಣಪತಿಯನ್ನು ನೋಡಿ ಅಪಹಾಸ ಮಾಡಿ ನಗ್ತಾನೆ ಇದರಿಂದ ಕೋಪಗೊಂಡ ಗಣಪತಿ ಎಲ್ಲರಿಂದಲೂ ಮಾನ್ಯನಾದಂತಹ ನನ್ನನ್ನು ನೀನು ನೋಡಿ ನಗ್ತಿಯಲ್ಲ ಎಷ್ಟು ಗರ್ವ ಬಂದಿದೆ ನಿನ್ನ ಸೌಂದರ್ಯದ ಗರ್ವ ಅದರಿಂದ ಯಾರೂ ನಿನ್ನನ್ನು ನೋಡದಂತಿರಲಿ ಯಾರೂ ನಿನ್ನನ್ನು ನೋಡುವುದು ಬೇಡ ನೋಡಿದವರಿಗೆ ಅಪವಾದ ಬರಲಿ ಅಂತ ಗಣಪತಿ ಶಾಪವನ್ನು ಕೊಡ್ತಾನೆ ಈ ಈ ಚಂದ್ರನ ಮೇಲೆ ಕೋಪಗೊಂಡ ಸಂದರ್ಭದಲ್ಲಿಯೇ ಒಂದು ದಂತವನ್ನು ಕಿತ್ತಿ ಚಂದ್ರನ ಮೇಲೆ ಎಸೆದ ಎಂದು ಅನೇಕ ಪುರಾಣಗಳಲ್ಲಿ ಉಲ್ಲೇಖಿತವಾಗಿದೆ ಆದ್ದರಿಂದ ಗಣಪತಿ ಏಕದಂತನಾದ ಮತ್ತು ಈ ಶಾಪ ಚಂದ್ರನಿಗೆ ಈ ಶಾಪವನ್ನು ಕೊಟ್ಟ ಹಿನ್ನೆಲೆಯಲ್ಲಿಯೇ ಒಂದು ಇನ್ನೊಂದು ಕಥೆ ಇದೆ ಚೌತಿ ಚಂದ್ರನ ದರ್ಶನದಿಂದ ಎಲ್ಲರಿಗೂ ಆ ಗಣೇಶ ಚತುರ್ಥಿಯ ದಿನ ರಾತ್ರಿ ಚಂದ್ರನ ದರ್ಶನವನ್ನು ಮಾಡಿದರೆ ಮಿಥ್ಯಾಪವಾದಗಳು ಬರ್ತವೆ ಮಾಡದೇ ಇರುವ ತಪ್ಪುಗಳಿಗೂ ಅಪವಾದಗಳು ಬರುತ್ತವೆ ಅಂತ ಹೇಳಿ ಗಣಪತಿ ಶಾಪವನ್ನು ಕೊಟ್ಟಿದ್ದಾನೆ ಹಾಗಾದರೆ ಇದರ ಪರಿಹಾರಕ್ಕಾಗಿ ಏನು ಮಾಡಬೇಕು ಆವಾಗ ಸ್ಯಮಂತಕೋಪಾಖ್ಯಾನ ಅಂತ ಕೃಷ್ಣನ ಕಥೆ ಇದನ್ನು ಗಣೇಶ ಚತುರ್ಥಿಯ ದಿನ ಸಾಯಂಕಾಲ ಕೇಳುವ ಸಂಪ್ರದಾಯ ಯಾಕೆಂದರೆ ಚೌತಿಯ ಚಂದ್ರನ ದರ್ಶನದ ಎಲ್ಲ ನಿವಾರಣೆಗೆ ಮತ್ತು ಮಿಥ್ಯಾಪವಾದಗಳು ಬರಬಾರದು ಎಂದು ಈ ಸ್ಯಮಂತಕೋಪಾಖ್ಯಾನದ ಶ್ರವಣವನ್ನು ಮಾಡಬೇಕು ಕೃಷ್ಣನಿಗೆ ಚೌತಿ ಚಂದ್ರವನ್ನು ನೋಡಿದ್ದರಿಂದಲೇ ಮಣಿಯನ್ನು ಕದ್ದ ಈ ಸೆಮಂತಕ ಮಣಿಯನ್ನು ಸತ್ರಾಜಿತನಿಂದ ಕದ್ದುಕೊಂಡ ಎಂಬಂತಹ ಮಿಥ್ಯಾಪವಾದ ಶ್ರೀಕೃಷ್ಣನಿಗೆ ಬಂತು ಚೌತಿಯ ಚಂದ್ರದರ್ಶನದಿಂದ ಕೃಷ್ಣನಿಗೆ ದೇವರಿಗೆ ಯಾವ ರೀತಿಯ ಅಪವಾದವೂ ಬರುವ ಅಗತ್ಯವಿಲ್ಲ ಆದರೂ ದೇವರು ತನ್ನನ್ನೇ ಒಂದು ದೃಷ್ಟಾಂತವನ್ನಾಗಿಸಿ ಲೋಕಕ್ಕೆ ಒಂದು ನೀತಿಯನ್ನು ಕೊಡ್ತಾನೆ ಮತ್ತು ಮಹಾನುಭಾವನಾದಂತಹ ಗಣಪತಿಯ ಮಾತು ಗಣಪತಿಯ ಶಾಪ ಎಂದಿಗೂ ಸುಳ್ಳಾಗಬಾರದು ಎಂಬುದು ಆ ದೇವರ ಇಚ್ಛೆ ಆದ್ದರಿಂದ ಶ್ರೀಕೃಷ್ಣ ಏನು ಮಾಡ್ದ ಈ ಅಪವಾದವನ್ನು ತಾನೇ ತೆಗೆದುಕೊಂಡಂತೆ ಮಾಡಿ ಚೌತಿಯ ಚಂದ್ರದರ್ಶನದಿಂದ ಬಂದ ಅಪವಾದವನ್ನು ಹೇಗೆ ಪರಿಹರಿಸಿಕೊಳ್ಳಬೇಕು ಎಂದು ಲೋಕಕ್ಕೆ ತೋರಿಸಿದ ಆದ್ದರಿಂದ ಇದರ ಹಿನ್ನೆಲೆಯಲ್ಲಿಯೇ ಗಣೇಶ ಚತುರ್ಥಿಯ ದಿನ ಸ್ಯಮಂತಕೋಪಾಖ್ಯಾನದ ಶ್ರವಣವನ್ನು ಮಾಡಬೇಕು ಎಂದು ಶಾಸ್ತ್ರಗಳಲ್ಲಿ ವಿಧಿಸಿದ್ದಾರೆ ಮತ್ತು ಗಜಮುಖನ ಇನ್ನೊಂದು ಹೆಸರು ರಕ್ತಾಂಬರ ಅಂತ ರಕ್ತಾಂಬರ ರಕ್ತ ಅಂದರೆ ಕೆಂಪು ಬಣ್ಣ ಗಣಪತಿ ರಕ್ತಾಂಬರೋ ರಕ್ತತನು ರಕ್ತಮಾಲ್ಯಾನು ಲೇಪನಃ ಅಂತ ಹೇಳಿ ಶ್ರೀಮದಾಚಾರ್ಯರು ಹೇಳಿದ್ದಾರೆ ಗಣಪತಿಯ ವಿಶೇಷಣೆಯನ್ನು ಹೇಳುವಾಗ ಗಣಪತಿ ಉಟ್ಟುಕೊಂಡಂತಹ ವಸ್ತ್ರ ಕೆಂಪುದು ಗಣಪತಿಯ ದೇಹವು ಕೆಂಪುದು ಗಣಪತಿಗೆ ಏರಿಸಿದಂತಹ ಹೂಗಳು ಕೆಂಪುವು ಅವನಿಗೆ ಲೇಪಿಸಿದಂತಹ ಗಂಧವು ಕೆಂಪುದು ಯಾಕೆಂದರೆ ಈ ಕೆಂಪು ಬಣ್ಣ ಗಣಪತಿಗೆ ಅತೀ ಪ್ರಿಯವಾದಂತಹ ಬಣ್ಣ ಗಣಪತಿಯ ದೇಹ ಯಾಕೆ ಕೆಂಪಾಯಿತು ಅಂದರೆ ಅವನ ಜನ್ಮದ ಒಂದು ಹಿನ್ನೆಲೆಯಲ್ಲಿ ಪಾರ್ವತಿಯು ತನ್ನ ರಕ್ತಚಂದನವಾದಂತಹ ಕೆಂಪು ಬಣ್ಣದ ಮೈಯಿಂದ ಬಂದಂತಹ ಮಣ್ಣಿನಿಂದ ಗಣಪತಿಯನ್ನು ಸೃಷ್ಟಿಸಿದ್ಲು ಪಾರ್ವತಿದೇವಿ ಆದ್ದರಿಂದ ಗಣಪತಿಯ ಮೈ ಬಣ್ಣ ಕೆಂಪಾಗಿದೆ ಅದಕ್ಕೆ ಗಣಪತಿಗೆ ಕೆಂಪು ಬಣ್ಣ ಅಂದರೆ ತುಂಬ ಪ್ರಿಯವಾದದ್ದು ಅದರಿಂದ ಕೆಂಪು ದಾಸವಾಳವನ್ನು ಗಣಪತಿಗೆ ವಿಶೇಷವಾಗಿ ಇರಿಸ್ತಾರೆ ಇದಕ್ಕಾಗಿ ಗಣಪತಿಗೆ ರಕ್ತಾಂಬರ ಅನ್ನುವ ಹೆಸರು ಬಂತು ಇನ್ನು ಗಣಪತಿ ಅನೇಕ ದಾಸವರಣ್ಯರು ಹೇಳಿದಂತೆ ಆದಿಪೂಜಿಪ ಮೊದಲೊಂದಿಪ ಅಂತ ಗಣಪತಿಯನ್ನು ಕೊಂಡಾಡಿದ್ದಾರೆ ಯಾಕೆ ಗಣಪತಿ ಆದಿಪೂಜಿಪ ಮತ್ತು ಮೊದಲೊಂದಿಪ ಎಲ್ಲ ಕಾರ್ಯಗಳಲ್ಲೂ ಮಂಗಳ ಕಾರ್ಯಗಳಲ್ಲಿ ಶುಭ ಕಾರ್ಯಗಳಲ್ಲಿ ಅಥವಾ ಬೇರೆ ಬೇರೆ ಯುದ್ಧಕ್ಕೆ ಹೊರಟ ಕಾರ್ಯಗಳಲ್ಲಿಯೂ ಕೂಡ ಗಣಪತಿಯ ಪೂಜೆಯನ್ನು ಮೊದಲು ಮಾಡಬೇಕು ವಿಘ್ನೇಶ್ವರನಾದ್ದರಿಂದ ಎಲ್ಲ ವಿಘ್ನಗಳ ಪರಿಹಾರವನ್ನು ಮಾಡ್ತಾನೆ ಆದ್ದರಿಂದ ಆದಿ ಪೂಜಿಪ ಅಂತ ಎಲ್ಲ ದಾಸರು ಗಣಪತಿಯನ್ನು ಕರೆದಿದ್ದಾರೆ ರಾಮಚಂದ್ರನು ರಾಮಾಯಣ ಕಾಲದಲ್ಲಿ ರಾಮಚಂದ್ರನು ಸೇತುಬಂಧನವನ್ನು ಮಾಡುವಾಗ ಈ ಸೇತು ಬಂಧನದ ಕಾರ್ಯ ನಿರ್ವಿಘ್ನವಾಗಿ ಆಗಲಿ ಸೀತೆಯನ್ನು ಮರಳಿ ಕರೆದುಕೊಂಡು ಬರುವುದಕ್ಕೆ ಈ ಸೇತು ಬಂಧನ ಬಹಳ ಮುಖ್ಯವಾದದ್ದು ಅಂತ ಹೇಳಿ ಆ ಸೇತು ಬಂಧನ ಮಾಡುವಾಗ ಸಾಕ್ಷಾತ್ ಶ್ರೀರಾಮಚಂದ್ರನೇ ಗಣಪತಿಯ ಪೂಜೆಯನ್ನು ಮಾಡ್ತಾನೆ ಎಂದು ಅನೇಕ ಕಡೆಗಳಲ್ಲಿ ಉಲ್ಲೇಖವಾಗಿದೆ ಮತ್ತು ಮಹಾಭಾರತದಲ್ಲಿ ಯುದ್ಧ ಪ್ರಾರಂಭವಾಗುವ ಮುನ್ನೆ ಶ್ರೀಕೃಷ್ಣ ಧರ್ಮರಾಜನಿಗೆ ಹೇಳ್ತಾನೆ ಈ ಯುದ್ಧದಲ್ಲಿ ಜಯವಾಗಬೇಕು ಎಲ್ಲವೂ ನಿರಾತಂಕವಾಗಿ ನಿರ್ವಿಘ್ನವಾಗಿ ಅಂದುಕೊಂಡಂತೆಯೇ ನಡೆಯಬೇಕು ಅಂದರೆ ಎಲ್ಲೇ ಧರ್ಮರಾಜ ಮೊದಲು ಗಣಪತಿಯನ್ನು ಪೂಜಿಸುವಂಥ ಶ್ರೀಕೃಷ್ಣ ಧರ್ಮರಾಜನ ಕಡೆಯಿಂದ ಗಣಪತಿ ಪೂಜೆಯನ್ನು ಮಾಡಿಸ್ತಾನೆ ಮಹಾಭಾರತದ ಯುದ್ಧದ ಪ್ರಾರಂಭದಲ್ಲಿ ಹೀಗೆ ಇಂದ್ರನು ಒಂದು ಬಾರಿ ದೈತ್ಯರ ಮೇಲೆ ಯುದ್ಧಕ್ಕೆ ಹೊರಟಾಗ ಗಣಪತಿಯ ಪೂಜೆಯನ್ನು ಮಾಡಿದ ಉಲ್ಲೇಖವು ಅನೇಕ ಕಡೆಗಳಿಲ್ಲದೆ ತನಗಿಂತಲೂ ಮಿಗಿಲಾದ ದೇವತೆಗಳಿಂದ ಮತ್ತು ಸಾಕ್ಷಾತ್ ಶ್ರೀರಾಮಚಂದ್ರನಿಂದಲೇ ಮೊದಲು ಪೂಜೆಗೊಳ್ಳುವಂತಹ ಒಂದು ವಿಶೇಷ ಒಂದು ಸ್ಥಾನ ಗಣಪತಿಗೆ ದೇವರು ಕೊಟ್ಟಿದ್ದಾನೆ ಒದಗಿಸಿದ್ದಾನೆ ಆದ್ದರಿಂದ ಗಣಪತಿ ಆದಿ ಪೂಜಿಪ ಮತ್ತು ಮೊದಲೊಂದಿಪ ಅಂತ ಹೆಸರನ್ನು ಪಡೆದಿದ್ದಾನೆ